ಹೇಳ್ತೀನಿ, ಈ ಮಗು ಕೈಯಲ್ಲಿ ಕಣ್ಣಲ್ಲಿ, ಈ ಮಗು ಕಣ್ಣಲ್ಲಿ ನೀರು ಬಂತು, ಸಿನಿಮಾ ಸೂಪರ್ ಆಗೋಯ್ತು ಅಷ್ಟೇ. ಈ ಮಗು ಅಂದ ಕಣ್ಣಲ್ಲಿ ಕಣ್ಣಲ್ಲಿ ನೀರು ಬಂದ್ಬಿಡ್ದು ಅಷ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಆ ಸಿನಿಮಾ ಗೆದ್ದಂಗೆ ಅಣ್ಣವ್ರ ಬಿಟ್ಟು ಸ್ಟೋರಿ ಏನ್ ಇಕ್ಕಿದ್ದಾರೆ ಗೊತ್ತಾ ಸರ್, ತಂದೆ ಮಗನ ಸ್ಟೋರಿ. ಎಂಥವ್ರೇ ಆಗಿರ್ಲಿ ತಂದೆ ಮೇಲೆ ಆ ಭಾವನೆ ಇದೆಯಲ್ಲ, ಎಂಥವ್ರು ಬಿದ್ದ ಫಿದಾ ಸರ್ ಅದಕ್ಕೆ. ಸರ್ ಸಿನಿಮಾ ತುಂಬ ಅದ್ಭುತವಾಗಿದೆ, ಯುವರಾಜ್ ಅವರು ಎಲ್ಲೂ ಫಸ್ಟ್ ಸಿನಿಮಾ ಅಂತ ಅನ್ಸೋದೇ ಇಲ್ಲ, ತುಂಬ ಎಕ್ಸಲೆಂಟ್ ಆಗಿ ಮಾಡಿದ್ದಾರೆ. ಮತ್ತೆ ತಂದೆ ಮಗನ ಬಂದೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಿಮ್ಗೆ ಗೊತ್ತಿರಬೇಕಲ್ಲ, ಕಲೆ ಅನ್ನೋದು ಬ್ಲಡ್ ಲೈನಲ್ಲೇ ಇದೆ. ಆ ಬ್ಲಡ್ ಲೈನ್ ಆ ಬ್ಲಡ್ ಲೈನ್ ದಾಟೋ ಅಂತ ಕಲಾವಿದ ಅಣ್ಣವ್ರ ಫ್ಯಾಮಿಲಿ ಹುಟ್ಟೋದು, ಮತ್ತೆ ಯಾರು ಹುಟ್ಟಲ್ಲ. ಅದ್ಭುತವಾಗಿ ಮಾಡಿದ್ದಾರೆ, ಎಕ್ಸಲೆಂಟ್, ಸೂಪರ್. ಖಂಡಿತ, ಅವನು ಕೂಡ ಅಪ್ಪ ಅಭಿಮಾನಿ, ಬೇಕಾದ್ರೆ ಕೇಳಿ ಹೇಳ್ ಮಗನೇ. ಲವ್ ಯು ಅಪ್ಪ ಮಾಮ. ಅವನು ಕೂಡ ಅಪ್ಪ ಅಭಿಮಾನಿ. ನಮಗೂ ಒಂಥರ ಲಾಸ್ಟಲ್ಲಿ ತುಂಬ ಕಣ್ಣಲ್ಲಿ ನೀರು ಬರುತ್ತೆ, ಯಾಕಂದರೆ ನೋಡಿ ಅದಕ್ಕೆ ನೋಡಿ ನಿಮಗೆ ಗೊತ್ತಾಗುತ್ತೆ, ತೊಳಲ್ಲೇ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಎಕ್ಸಲೆಂಟ್ ಸಿನಿಮಾ. ಅಪ್ಪ ಮಗನ ಮಾದೆ ಅಂತೂ ಎಕ್ಸಲೆಂಟ್ ಆಗಿದೆ, ಕಣ್ಣಲ್ಲಿ ನೀರು ಬರುತ್ತೆ. ಬಟ್ ಪ್ರತಿಯೊಬ್ಬರನ್ನು ಬಂದು ನೋಡಬೇಕು ಅಂತ ಪ್ರತಿಯೊಬ್ಬರು ನಾನು ಕೇಳ್ಕೊತೀನಿ. ಫ್ಯಾಮಿಲಿ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ. ಹೋದ ಮೇಲೆ ಮಕ್ಕಳದು ಯಂಗ್ಸ್ರು ಮಕ್ಕಳೆಲ್ಲ ಬರೋ ಆರಂಭ ಕಮ್ಮಿ ಆಗಿಬಿಡ್ತು. ಈ ಮತ್ತೆ ಯುವರಾಜ್ ಕುಮಾರ್ ಇಂದ ಮತ್ತೆ ಯುಗಾರಂಭ ಅಲ್ಲ, ಇದರ ಫ್ಯಾಮಿಲಿ ಆಡಿಯನ್ಸ್ ಬರೋದು ಮತ್ತೆ ಆರಂಭ ಸ್ಟಾರ್ಟ್ ಆಯ್ತು ಇವತ್ತಿಂದ. ಸರಿನಾ, ಪವರ್ ಸ್ಟಾರ್, ಪವರ್ ಸ್ಟಾರ್, ಮಗು ಹತ್ಬಿಡ್ತು ಸರ್, ಅದು ಕ್ಲೈಮ್ಯಾಕ್ಸ್ ನೋಡ್ಬಿಟ್ಟು ಮಗು ಹತ್ಬಿಡ್ತು. ಆ ಮಗು ಕೈಲಿ ಕಣ್ಣಲ್ಲಿ ನೀರು ಬಂತು ಅಂದ್ರೆ ಸಿನಿಮಾ ಗೆದ್ದಂಗೆಲ್ಲ ಯಾವಾಗ ಹೇಳ್ದೆ. ಓ ಸರ್, ಅದೇ ಈಗ ನೋಡಿ ನನಗೆ ಮುಗ್ಧ ಮನಸ್ಸಿಗೆ ಆಗೋಯ್ತು ಆ ಫೀಲಿಂಗು. ಕಣ್ಣಲ್ಲಿ ಬಂದು ನಾನು ಯಾಕೆ ಕಳ್ತಾ ಇದೀಯ ಅಂತಂದ್ರೆ ಕ್ಲೈಮ್ಯಾಕ್ಸ್ ನೋಡ್ಬಿಟ್ಟು ಮಗು ಹತ್ಬಿಟ್ಟ. ಆಯ್ತು ರೀ, ಆ ಸಿನಿಮಾ ಅಲ್ಲಿಗೆ ಗೆದ್ದೋ ಮನ್ಸು, ಮಕ್ಕಳು ಮನಸ್ಸು, ವಯಸ್ಸಾದವ್ರ ಮನಸ್ಸು, ಯಂಗ್ಸ್ರ ಮನ್ಸು ಗೆದ್ರೆ ಸಿನಿಮಾ ಗೆದ್ದಂಗೆ ಲೆಕ್ಕ. ಯುವರಾಜ್ ಕುಮಾರ್ ಇನ್ನ ಸ್ಟಾರ್ಟ್ ಇನ್ನ ಮುಗಿಯಲ್ಲ, ದಿ ಎಂಡ್ ನೋ ಇರಲಿಲ್ಲ. ಯುವ ಮೂವಿಲಿ ಒಂದು ಡೈಲಾಗ್ ಐತೆ, ಇವಾಗ ಅದನ್ನ ನಾವು ಹೇಳ್ತೇವೆ. ನೀವು ದಾಟಿರೋದು ಬ್ಲಡ್ ಲೈನ್ನ, ರಕ್ತ ಅರ್ಧ ಹರಿತದೆ, ಹೆಸರು ಗೊತ್ತಲ್ಲ. ಯುವ ಯುವ ಅಪ್ಪು ಬಾಸ್ಕೆ, ಯುವ ಬಾಸ್ಕೆ. ಪುನೀತ್ ರಾಜ್ಕುಮಾರ್ದು ಮರುಜನ್ಮ ಮೂವಿ ಇದು, ತುಂಬ ಚೆನ್ನಾಗಿದೆ ಮೂವಿ. ಡೈಲಾಗ್ ತುಂಬ ಚೆನ್ನಾಗಿದೆ, ತಂದೆ ಮಕ್ಕಳದು ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ. ಎಲ್ಲರೂ ಫ್ಯಾಮಿಲಿ ಪ್ರತಿಯೊಬ್ಬರನ್ನು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂತ್ಕೊಂಡು ನೋಡೋಂಥ ಮೂವಿ, ಬೇಜಾರಾಗಲ್ಲ. ಫಾಸ್ಟ್ ಮೂವಿ, ಸೂಪರ್ ಸೂಪರ್ ಸೂಪರ್. ಅವರು ನುರಿತ ಕಲಾವಿದ ಅಲ್ಲಲ್ಲ, ಅವರು ನುರಿತ ಕಲಾವಿದ, ಯಾಕಂದ್ರೆ ಫಸ್ಟ್ ಮೂವಿ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ. ಆ ಥರ ಪ್ರತಿಯೊಂದು ಸೀನಲ್ಲೂ ಅವರು ಡೈಲಾಗ್ಸಲ್ಲೂ ಸೂಪರ್ ಆಗಿದೆ. ಸೂಪರ್ ಪುನೀತ್ ರಾಜ್ಕುಮಾರ್ ಮರುಜನ್ಮ. ನಮ್ಮ ಅಪ್ಪು ಬಸ್ ಡೇ ನೋಡ್ದಂಗೆ ಆಯ್ತು, ಸಾಂಗ್ ಎಲ್ಲ ಡ್ಯಾನ್ಸ್ ಎಲ್ಲ ಸೇಮ್ ನಮ್ಮ ಅಪ್ಪವರೇ ಬಂದಂಗೆ ಆಯ್ತು. ಜೈ ಯುವ ಬಸ್. ಅಕ್ಕ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಮೂವಿ ಬಂದಿದೆ, ಸೂಪರ್. ಫ್ಯಾಮಿಲಿ ಸೆಂಟಿಮೆಂಟ್ ಯಾರು ಯಾರು ಬೇಕಾದ್ರೂ ಮಾಡ್ಬೋದು. ಫ್ಯಾಮಿಲಿನ ಕರೆಸ್ಬಿಟ್ಟು ಕುಂದಿರ್ಸ್ಬಿಡೋದಂದ್ರೆ ರಾಜವಂಶ ಮಾತ್ರ. ಜೈ ರಾಜವಂಶ. ಇವಾಗ ಯುವ ಮೂವಿ ನೋಡ್ಕೊಂಡು ಬಂದಿದ್ವಿ, ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್ಸ್ ಕೂಡ ಕುಂತ್ಕೊಂಡು ನೋಡುವಂಥ ಮೂವಿ. ಸೊ ಎಲ್ಲರೂ ಕೂಡ ತಪ್ಪದೆ ಬಂದು ನೋಡಿ. ಅಪ್ಪು ಸರ್ ಯಾವ ಥರ ಡ್ಯಾನ್ಸು ಮತ್ತು ಯಾವ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ ಸೇಮ್ ಅದೇ ಥರ ಮಾಡಿದ್ದಾರೆ. ಯುವ ಮೂವಿ ಎಲ್ಲ ಫ್ಯಾಮಿಲಿ ಕುಂತ್ಕೊಂಡು ನೋಡೋ ಮೂವಿ, ಚೆನ್ನಾಗಿದೆ. ಸೂಪರ್ ಹಿಟ್ ಮೂವಿ. ನಾವು ಸಪ್ತಮಿಗೌಡ ಫ್ಯಾನ್ಸು, ಕಿಚನ್ ಫ್ಯಾನ್ಸ್ಗಳು ಇರೋದು ಆಲ್ಮೋಸ್ಟ್ ಎಲ್ಲ. ಆದರೆ ನಾವು ಸಪ್ತಮಿ ಗೌಡಿಗೆ ಫ್ಯಾನ್ಸ್ ಆಗಿ ಸಪ್ತಮಿ ಫ್ಯಾನ್ಸಿಗೆ ಹೋಗಿ ಹೊಸ್ತಾ ಮಾಡಿದ್ದೀವಿ, ಎಲ್ಲರೂ ಸೇರಿ ಇದು ಮಾಡ್ತೀವಿ. ಸೂಪರ್ ಹಿಟ್ ಮೂವಿ. ಸಪ್ತಮಿ ಬಾಸ್ಕೆ, ಸಪ್ತಮಿ ಬಾಸ್ಕೆ, ಯುವ ಬಾಸ್ಕೆ.